ಬೆಳವಣಿಗೆ ಆಗ್ತಾ ಇದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರೇನ ತನಿಖೆನ ನಡೆಸುತ್ತಾ ಇದ್ದಾರೆ ಈಗ ಆಲ್ರೆಡಿ ಮೂರು ಆರೋಪಿಗಳ ವಿಚಾರಣೆಯಾಗಿದೆ ಈಗ A1 ಆರೋಪಿಯ ವಿಚಾರಣೆಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಹಾಜರಾಗ್ತಾ ಇದ್ದಾರೆ ಹೀಗಾಗಿ ಮೂಡಾ ಕೇಸ್ನಲ್ಲಿ ಸಿಎಂ ವಿಚಾರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬೆಳಗ್ಗೆ 10 ಗಂಟೆಗೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಸಿಎಂ ವಿಚಾರಣೆ ನಡೆಯುತ್ತೆ ಹೀಗಾಗಿ ಲೋಕಾಯುಕ್ತ ಕಚೇರಿಗೆ ಹೋಗಿ ವಿಚಾರಣೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿ ಸಿಎಂ ಸಿದ್ದರಾಮಯ್ಯ ವಿಚಾರಣೆಯನ್ನ ಎದುರಿಸ್ತಾ ಇರೋದು ಅವರ ಇಡಿ ರಾಜಕೀಯ ಜೀವನದಲ್ಲೇ ಒಂದು ಆರೋಪ ಇರಲಿಲ್ಲ ಅಂತ ಕೇಳಿ ಬರ್ತಾ ಇತ್ತು ಅಂದ್ರೆ ಇಂತಹ ಗಂಭೀರ ಆರೋಪಗಳು ಆರೋಪದ ಜೊತೆ ಜೊತೆಗೆ ಈಗ ವಿಚಾರಣೆಯನ್ನ ಎದುರಿಸುವಂತ ಹಂತ ನಾಲ್ಕೂವರೆ ದಶಕದ ಸಿಎಂ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ವಿಚಾರಣೆಯ ಬಿಸಿ ತಟ್ತಾ ಇದೆ ಸಿದ್ದರಾಮಯ್ಯನವರಿಗೆ ಅದರಲ್ಲೂ ಈ ಪ್ರಕರಣದಲ್ಲಿ ಮೂಡಾ ಹಗರಣದಲ್ಲಿ ಆರೋಪಿ ನಂಬರ್ 1 ಸಿಎಂ ಬೆಂಗಳೂರಿನಿಂದ ಮೈಸೂರಿನತ್ತ ಸಿದ್ದರಾಮಯ್ಯ ರಸ್ತೆ ಮೂಲಕ ತೆರಳುತ್ತಾ ಇದ್ದಾರೆ ಪ್ರಯಾಣ ಆರಂಭಿಸಿದ್ದಾರೆ ಮೈಸೂರಿಗೆ ತೆರಳುವ ಮುನ್ನ ತಮ್ಮ ಆಪ್ತರ ಜೊತೆ ಸಿಎಂ ಸಭೆ ಕೂಡ ನಡೆಸಿದರು ನಾಲ್ಕೂವರೆ ದಶಕದ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ಈ ರೀತಿಯ ಗಂಭೀರ ಆರೋಪಗಳನ್ನು ಅವರು ಎದುರಿಸಿದ್ದಿಲ್ಲ ರಾಜಕೀಯವಾದಂತಹ ಆರೋಪಗಳು ಬೇರೆ ಆದರೆ ಇದು ಕಾನೂನಾತ್ಮಕವಾಗಿ ಎದುರಿಸಬೇಕಾದಂತಹ ಸವಾಲು 13 ಎಕರೆ 16 ಗುಂಟೆ ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನಿಗೆ ಬದಲಾಗಿ 14 ಸೈಟ್ಗಳನ್ನು ಸಿಎಂ ಪತ್ನಿಗೆ ಮೂಡಾದಿಂದ ಕೊಡಲಾಯಿತು ಅದು ಇವರಿಗೆ ಬಹಳ ದೊಡ್ಡ ಸಂಕಟ ತಂದೊಡ್ಡಿದೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ ಮೂರು ಆರೋಪಿಗಳ ವಿಚಾರಣೆಯಾಗಿದೆ ಈಗ ಸಿಎಂ ಸರದಿ ಖಾಸಗಿ ಕಾರಿನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಯಾಣಿಗಾಗಲೇ ಆರಂಭ ಆಗಿದೆ ಸರ್ಕಾರಿ ವಾಹನವನ್ನ ಬಿಟ್ಟು ಖಾಸಗಿ ಕಾರಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಸಿಎಂ ಸಿಎಂ ಜೊತೆಗೆ ಪೊನ್ನಣ್ಣ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದಾರೆ ರಿಸಾತ್ ಕೊಟ್ಟಿದ್ದಾರೆ ಸಿಎಂ ಆದ್ರೂ ಖಾಸಗಿ ವಾಹನದಲ್ಲಿ ಸಿದ್ದರಾಮಯ್ಯ ವಿಚಾರಣೆಗಾಗಿ ಮೈಸೂರಿನತ್ತ ಪ್ರಯಾಣ ಬೆಂಗಳೂರಿನಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಆಗಮನ ವಿಚಾರಣೆಗೆ ಹಾಜರಾಗ್ತಾ ಇರೋದ್ರಿಂದ ಖಾಸಗಿ ವಾಹನವನ್ನ ಬಳಕೆ ಮಾಡಿದ ಸರ್ಕಾರಿ ವಾಹನವನ್ನ ಬಿಟ್ಟು ಸಿಎಂ ಸಿದ್ದರಾಮಯ್ಯನವರ ಪ್ರಯಾಣ ಮುಂದುವರೆದಿರೋದು ಸರ್ಕಾರಿ ವಾಹನವನ್ನ ಬಿಟ್ಟು ಖಾಸಗಿ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸ ನೋಡ್ತಾ ಇದೀವಿ ನಾವು ಬೆಂಗಳೂರಿನಿಂದ ಹೊರಟಿರುವಂತಹ ದೃಶ್ಯಾವಳಿಗಳಿದು ಖಾಸಗಿ ವಾಹನದಲ್ಲಿ ಹೋಗಿದ್ದಾರೆ ರೀಸನ್ ಗಳನ್ನು ನೋಡ್ತಾ ಹೋದ್ರೆ ಅದು ವೈಯಕ್ತಿಕ ಆದಂತಹ ವಿಚಾರ ವೈಯಕ್ತಿಕವಾಗಿ ಬಂದಂತಹ ಆರೋಪ ಅದರ ವಿಚಾರಣೆಗೆ ಹೋಗುವಂತ ನಿಟ್ಟಿನಲ್ಲಿ ಸರ್ಕಾರಿ ವಾಹನದಲ್ಲಿ ಹೋದ್ರೆ ಸರಿಯಾಗಿರೋದಿಲ್ಲ ಒಂದು ಗುಡ್ ಮೂವ್ ಸಿಎಂ ಅವರ ಕಡೆಯಿಂದ ಖಾಸಗಿ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ಎದುರಿಸುವುದಕ್ಕೆ ಮೈಸೂರಿಗೆ ಹೊರಟಿದ್ದಾರೆ ಈಗ ಹೋಗ್ತಾ ಇರುವಂತ ಈ ಕಾರ್ ಏನಿದೆ ಖಾಸಗಿ ವಾಹನ ಅದು ಸರ್ಕಾರಿ ವಾಹನ ಅಲ್ಲ ಸಿಎಂ ಆದರೂ ಕೂಡ ಖಾಸಗಿ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳುತ್ತಾ ಇದ್ದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರುವಂತಹ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ ನಲ್ಲಿದ್ದಾರೆ ಮಧುಸೂದನ್ ಇಲ್ಲಿವರೆಗೂ ಕೂಡ ನಿರಂತರವಾದಂತಹ ಆರೋಪಗಳೇನು ಬರ್ತಾ ಇತ್ತು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಆದರೆ ಫಸ್ಟ್ ಟೈಮ್ ಆರೋಪ ಪ್ಲಸ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸೊ ಮುಂದಿನ ಏನೇನು ನಡೆಗಳಿರುತ್ತೆ ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮೈಸೂರಲ್ಲಿ ಅರುಣ್ ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತಿಹಾಸ ಪುಟದಲ್ಲಿ ಸೇರುವಂತ ದಿನ ಇದಾಗುತ್ತೆ ಅಂತಾನೆ ಖಂಡಿತವಾಗ್ಲೂ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯೊಬ್ಬರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇ ಕೂಡ ತಾವು ಕೆಲಸಕ್ಕೆ ಸೇರಿಸಿಕೊಂಡಂತ ಅಧಿಕಾರಿ ತಾವು ಸಂಬಳವನ್ನ ಕೊಡುವಂತ ಅಧಿಕಾರಿಯ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇರತಕ್ಕಂತ ಒಂದು ದಿನ ಇವತ್ತಾಗಿರ್ತಕ್ಕಂಥದ್ದು ಮೂಡಾ ಹಗರಣದಲ್ಲಿ ಸಿಲುಕಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಅನ್ವಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಲೋಕಾಯುಕ್ತ ಏನಿದೆ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದನೂ ಕೂಡ ಹಲವರ ವಿಚಾರಣೆಯನ್ನ ಮಾಡಿದೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಪತ್ನಿ ಈ ಪ್ರಕರಣದ A2 ಆರೋಪಿ ಏನಾಗಿದ್ರು ಅವರ ವಿಚಾರಣೆ ಆಗಿರ್ತಕ್ಕಂಥದ್ದು ಅವರ ಬಾಮೈದ ಏನಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಜನರ ವಿಚಾರಣೆ ಆಗಿತ್ತು ಆದರೆ ಇವತ್ತು ಆಗ್ತಾ ಇರತಕ್ಕಂಥ ವಿಚಾರಣೆ ಏನಿದೆ ಖಂಡಿತವಾಗ್ಲೂ ಕೂಡ ಇದು ರಾಜ್ಯ ರಾಜಕಾರಣದ ಇತಿಹಾಸ ಪುಟದಲ್ಲಿ
ಅಚ್ಚಳಿಯದಂತೆ ಉಳ್ಕೊಳ್ಳುವಂತ ಒಂದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಕಾರಣ ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ ಮುಖ್ಯಮಂತ್ರಿಯೊಬ್ಬರು ಅಧಿಕಾರದಲ್ಲೇ ಇರುವಂತ ಸಂದರ್ಭದಲ್ಲೇ ಕೂಡ ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿಯ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇರತಕ್ಕಂತದ್ದು. ಇನ್ನು ಮೈಸೂರು ಲೋಕಾಯುಕ್ತ ಪೊಲೀಸರು ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆಗೆ ಮೈಸೂರು ಲೋಕಾಯುಕ್ತರಿಗೆ ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡುವಂತದ್ದು ಒಂದು ಚಾಲೆಂಜ್ ಆದ್ರೆ ಅವರಿಗೆ ಭದ್ರತೆಯನ್ನ ಕೊಡುವಂತದ್ದು ಕೂಡ ಮೈಸೂರು ಪೊಲೀಸರಿಗೆ ಚಾಲೆಂಜ್ ಆಗಿರತಕ್ಕಂತದ್ದು. ದಿವಾನ್ಸ್ ರಸ್ತೆಯಲ್ಲಿ ಇರತಕ್ಕಂತ ಈ ಒಂದು ಲೋಕಾಯುಕ್ತ ಕಚೇರಿ ಏನಿದೆ, ಕಚೇರಿಯನ್ನ ಸಂಪರ್ಕ ಮಾಡುವಂತ ಆರು ರಸ್ತೆಗಳು, ದೇವರಾಜ ರಸ್ತೆ ಇರ್ಬೋದು, ಜಾನ್ಸಿರಾಣಿ ಲಕ್ಷ್ಮೀಬಾಯಿ ರಸ್ತೆ ಇರ್ಬೋದು, ಅದೇ ರೀತಿಯಾಗಿ ಕೃಷ್ಣಮೂರ್ತಿ ರಸ್ತೆ ಇರ್ಬೋದು, ಸೀತಾವಿಲಾಸ್ ರಸ್ತೆ ಇರ್ಬೋದು, ಈ ರೀತಿಯಾಗಿ ಆರು ರಸ್ತೆಗಳ ಜಂಕ್ಷನ್ ಏನಿದೆ ಆ ಜಂಕ್ಷನ್ಗಳಲ್ಲಿ ಕೆಎಸ್ಆರ್ಪಿ ಸಿಆರ್ ತುಕಡಿಗಳನ್ನ ಸೇರಿದಂತೆ ಸುಮಾರು 500 ಈ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನ ಪಡಿತಾ ಹೋಗ್ತೀವಿ. ಯಾಕಂದ್ರೆ ಲೋಕಾಯುಕ್ತ ಪೊಲೀಸರ ಎದುರು ಸಿಎಂ ಇವತ್ತು ಹಾಜರಾಗ್ತಾ ಇರೋದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೂ ಕೂಡ ಇದು ಬಹಳ ಮಹತ್ವದ ಘಟ್ಟ. ಮೈಸೂರು ದಿವಾನ್ಸ್ ರಸ್ತೆಯಲ್ಲಿರುವಂತಹ ಲೋಕಾಯುಕ್ತ ಕಚೇರಿ ನಮ್ಮ ರಿಪೋರ್ಟರ್ ಮಧು ತೋರಿಸ್ತಾ ಇದ್ರು ಆ ಕಚೇರಿಯಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದನ್ನು. ಈ ಕೇಸ್ನಲ್ಲಿ ಆರೋಪಿ ನಂಬರ್ 1 ಸಿದ್ದರಾಮಯ್ಯ, ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದ ಮೇಲೆ ಲೋಕಾಯುಕ್ತ ತನಿಖೆಯನ್ನು ಒಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಈವರೆಗೆ ಸಿಎಂ ಪತ್ನಿ ಪಾರ್ವತಿಯವರೂ ಸೇರಿದಂತೆ ಮೂವರು ಆರೋಪಿಗಳ ವಿಚಾರಣೆಯಾಗಿದೆ. ಆ ಮೂವರ ವಿಚಾರಣೆಯನ್ನು ಮುಗಿಸಿರುವಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಈಗ ಆರೋಪಿ ನಂಬರ್ 1 ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ವಿಚಾರಣೆಯನ್ನ ನಡೆಸಲಿದ್ದಾರೆ. ನೋಟಿಸ್ ಜಾರಿಯಾಗಿತ್ತು, ನಿನ್ನೆಯೇ ಸಿದ್ದರಾಮಯ್ಯನವರು ತಿಳಿಸಿದ್ರು ನಾನು ಹಾಜರಾಗ್ತೇನೆ ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಅಂತ. ಅದರಂತೆ ಈಗಾಗಲೇ ತಮ್ಮ ಪ್ರಯಾಣ ಆರಂಭಿಸಿದ್ದಾರೆ ಬೆಂಗಳೂರಿನಿಂದ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಲೋಕಾಯುಕ್ತ ಪೊಲೀಸರ ಎದುರು ಇವತ್ತು ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗೋದ್ರಿಂದ ಖಾಸಗಿ ಕಾರ್ನಲ್ಲಿ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲೇ ಇದು ಮೊದಲ ವಿಚಾರಣೆ ಅವರು ಎದುರಿಸ್ತಾ ಇರುವಂತದ್ದು. ಹಾಗಾಗಿ ಲೋಕಾಯುಕ್ತ ಕಚೇರಿ ಬಳಿ ಯಾವ ರೀತಿಯ ಸಿದ್ಧತೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಧು ವಿವರಿಸ್ತಾ ಇದ್ರು, ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಧು, ತಾವು ಹೇಳ್ತಾ ಇದ್ರಿ ಲೋಕಾಯುಕ್ತ ಕಚೇರಿಯಲ್ಲಿ ಹೇಗೆ ಸಿದ್ಧತೆ ಇದೆ ಅಂತ. ನಾವು ಈವರೆಗೂ ಆದಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 4 ಮತ್ತು 3 ಇಬ್ಬರನ್ನು ಕೂಡ ಲೋಕಾಯುಕ್ತ ಕಚೇರಿ ಕರೆದಿದ್ರು, ವಿಚಾರಣೆ ನಡೆಸಿದ್ರು. ಆದರೆ ಎರಡನೇ ಆರೋಪಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ವಿಚಾರಣೆ ಯಾವಾಗ ನಡೀತು, ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಗೊತ್ತೇ ಆಗಲಿಲ್ಲ, ಸುಳಿವೇ ಸಿಗಲಿಲ್ಲ, ನಂತರ ಮಾಹಿತಿ ಗೊತ್ತಾಗದಷ್ಟೇ. ಆದರೆ ಇವತ್ತು ನಡೀತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಇದು ಭಾರಿ ಮಹತ್ವದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನ ವಿಚಾರಣೆ ನಡೆಸುವಂಥದ್ದು, ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ರಾಜಕೀಯವಾಗಿ ಬಹುದೊಡ್ಡ ಸವಾಲಿದು. ಹಾಗಾಗಿ ಹೇಗ್ ಕಂಡು ಬರ್ತಾ ಇದೆ ಚಿತ್ರಣ? ಬಹಳಷ್ಟು ಜನ ಅಲ್ಲಿ ನೆರವೋದು, ಅಲ್ಲಿ ತೊಡಕಾಗ್ಬಹುದು, ಅಭಿಮಾನಿಗಳು ನೆರೀಬಹುದು. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಯಾಗಿದೆ ಕಚೇರಿ ಬಳಿ? ಪ್ರತಿಮಾ, ಸಿದ್ದರಾಮಯ್ಯನವರು ಇವತ್ತು ವಿಚಾರಣೆಗೆ ಮೈಸೂರಿಗೆ ಹಾಜರಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಎರಡು ರೀತಿಯಾದ ಬೆಳವಣಿಗೆಗಳು ಮೈಸೂರಿನಲ್ಲಿ ಆಗ್ತಾ ಇದೆ. ಒಂದು, ಸಹಜವಾಗಿಯೇ ಕೂಡ ರಾಜಕಾರಣದಲ್ಲಿ ಬಿಜೆಪಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಏನಿದೆ ಅದು ಸಿದ್ದರಾಮಯ್ಯನವರ ಇವತ್ತು ಆಗಮನ ಏನಿದೆ ಅದನ್ನು ರಾಜಕೀಯಕರಣಗೊಳಿಸಿ ಅವರ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಗೋ ಬ್ಯಾಕ್ ಸಿಎಂ ಅಂತಂದರೆ ಈ ಪ್ರಕರಣದಲ್ಲಿ ತಾವು ಅಧಿಕಾರ ಸ್ತರದಲ್ಲಿದ್ದು ವಿಚಾರಣೆಯನ್ನು ಎದುರಿಸಿದ್ರೆ ರಾಜ್ಯದ ಜನರಿಗೆ ಅವಮಾನ ಆಗುತ್ತೆ, ಮೊದಲು ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ, ನಂತರದಲ್ಲಿ ವಿಚಾರಣೆಯನ್ನು ಎದುರಿಸಿ, ಆಗ ಕೆಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿ ಏನಿದ್ದಾರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾರೆ ಅಂತೇಳಿ ಈ ನಿಟ್ಟಿನಲ್ಲಿ ಇವತ್ತು 10 ಗಂಟೆಗೆ ಮೈಸೂರಿನ ರಾಮಸ್ವಾಮಿ ವೃತ್ತ ಏನಿದೆ ಅಲ್ಲಿ ಬಿಜೆಪಿ ಪ್ರೊಟೆಸ್ಟನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವೊಂದು ಮಾರಲ್ ಸಪೋರ್ಟನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಇದೇ ದಿವಾನ್ಸ್ ಅಂದರೆ ಲೋಕಾಯುಕ್ತ ಕಚೇರಿಯ 100 ಮೀಟರ್ ಹಿಂದೆ ಇರತಕ್ಕಂತಹ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಗಳನ್ನು ಕೂಗಿ ಅವ್ರಿಗೆ ಮಾರಲ್ ಸಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ರಾಜಕೀಯಕರಣವಾದರೆ ಮತ್ತೊಂದು, ಈ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳಾಗ್ತಾ ಇದೆ. ಬೇಕೋ ಬೇಡವೋ, ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅಂದರೆ ತನಿಖೆಯನ್ನು ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಲೋಕಾಯುಕ್ತ ಪೊಲೀಸರು ಇರತಕ್ಕಂಥದ್ದು. ಒಂದು ಕಡೆಗೆ ತಮ್ಮ ಇಲಾಖೆಯನ್ನು ನಡೆಸುವಂತಹ ಮುಖ್ಯಮಂತ್ರಿಗಳು ಅವರನ್ನೇ ವಿಚಾರಣೆ ಮಾಡಬೇಕಾಗಿದೆ, ಆದರೆ ಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯನ್ನು ಮಾಡಿ ಮುಗಿಸಬೇಕಾದಂಥ ಅನಿವಾರ್ಯತೆ ಲೋಕಾಯುಕ್ತ ಪೊಲೀಸರಿಗೆ ಇರತಕ್ಕಂಥದ್ದು. ಹಾಗಾಗಿಯೇ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಅವರು ಲೋಕಾಯುಕ್ತ ಕಚೇರಿಗೆ ಹಾಜರಾಗಬೇಕು ಅಂತೇಳಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡಲಾಗಿತ್ತು. ಅದರಂತೆ ಕೂಡ 10 ಗಂಟೆಗೆ ಅವರು ಹಾಜರಾಗ್ತಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಇನ್ನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಡಾಕ್ಯುಮೆಂಟ್ ಬೇಸ್ ಅಲಿಗೇಷನ್ ಆಗಿರೋ ಕಾರಣಕ್ಕಾಗಿ ಒಂದಷ್ಟು ಪ್ರಶ್ನಾವಳಿಗಳು ಸಿದ್ಧವಾಗಿರ್ತವೆ. ಯಾಕಂತೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ
ಪ್ರಭಾವ ಎಂತದ್ದು ಪಾತ್ರ ಎಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಕೊಳ್ಳುವಂತ ಕೆಲಸವನ್ನ ತನಿಖಾಧಿಕಾರಿ ಆಗಿರತಕ್ಕಂತ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮಾಡಬೇಕಾಗುತ್ತೆ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆ ಪ್ರಶ್ನೆಗಳಿಗೆ ಲಿಖಿತವಾದ ಉತ್ತರವನ್ನ ಪಡೆಕೊಂಡು ಅಂದ್ರೆ ಅವರಿಂದ ಹೇಳಿಕೆಯನ್ನ ಪಡೆಕೊಂಡು ಅದನ್ನ ಲಿಖಿತವಾಗಿ ದಾಖಲಿಸಿ ಅದರಿಂದ ಸಹಿಯನ್ನ ಪಡೆಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಬಹುಶಃ ಈ ಪ್ರಕ್ರಿಯೆ ಒಂದು 2 ಗಂಟೆಯಿಂದ 3 ಗಂಟೆ ಆಗಬಹುದು ಅವರ ವಿಚಾರಣೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರು ಅಂದ್ರೆ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಬರ್ತಕ್ಕಂತ ಈ ಒಂದು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿ ತನಿಖಾಧಿಕಾರಿ ಆಗಿರುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡುತ್ತಾರೆ ಅನ್ನೋ ಒಂದು ಪ್ರಶ್ನೆ ಮಾತ್ರ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ ಪ್ರತಿಮಾ ಎಸ್ ಮಧು ಹಾಗೆ ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀವಿ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿಚಾರಣೆ ಇನ್ನೇನು ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಮೈಸೂರು ಲೋಕಾಯುಕ್ತ ಕಚೇರಿಯ ಸುತ್ತಮುತ್ತ ಹರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಸಿಎಂ ವಿಚಾರಣೆ ಭದ್ರತೆಗಾಗಿ 500 ಕ್ಕೂ ಹೆಚ್ಚು ಪೊಲೀಸರು ಕಚೇರಿ ಸುತ್ತಮುತ್ತ ಲೋಕಾಯುಕ್ತ ಕಚೇರಿ ಸಂಪರ್ಕಿಸುವಂತ ಎಲ್ಲಾ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಲಾಗಿದೆ ಎಲ್ಲ ಬಂದ್ ಮಾಡಲಾಗಿದೆ ರಸ್ತೆಗಳನ್ನು ಕೆಎಸ್ಆರ್ಪಿ ಹಾಗೂ ಸಿಆರ್ ತುಕಡಿಗಳಿಂದ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನು ನೀಡುತ್ತಿದ್ದಾರೆ ಲೋಕಾಯುಕ್ತ ಕಚೇರಿಗೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಬೆಳಗ್ಗಿಂದಾನೆ ಬೇಕಾದಂತಹ ಎಲ್ಲ ಭದ್ರತಾ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ದೇವರಾಜು ಅರಸು ರಸ್ತೆ ಜಂಕ್ಷನ್ ದಿವಾನಸ್ ರಸ್ತೆ ಕೃಷ್ಣವಿಲಾಸ್ ರಸ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಭದ್ರತೆ ಹೆಚ್ಚಾಗಿದೆ ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನಗಳ ಓಡಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆಯಾಗಿದೆ ಹೆಚ್ಚುವರಿಯಾಗಿದೆ ದೃಶ್ಯದಲ್ಲಿ ನೋಡಬಹುದು 500ಕ್ಕಿಂತ ಹೆಚ್ಚು ಜನ ಪೊಲೀಸರ ನಿಯೋಜನೆ ಆಗಿದೆ ಯಾಕಂದ್ರೆ ಇದು ಬಹಳಷ್ಟು ಪರ ವಿರೋಧದ ಚರ್ಚೆಗೆ ಕಾರಣ ಆದಂತಹ ಒಂದು ಕೇಸ್ ಈಗಾಗಲೇ ಪ್ರೊಟೆಸ್ಟ್ ಕೂಡ ರೆಡಿ ಆಗಿದೆ ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಗೋ ಬ್ಯಾಕ್ ಸಿಎಂ ಅಂತ ಹೋರಾಟ ಕಿಳಿದಿದ್ದಾರೆ ಒಂದು ಕಡೆ ಸಿಎಂ ಅವರು ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಮತ್ತೆ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಸಹಜವಾಗಿ ಪರ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿರುವಂತಹದ್ದು ಈ ಕೇಸ್ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಭದ್ರತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗಾಗಲೇ ಪ್ರೊಟೆಸ್ಟ್ ಕೂಡ ಆರಂಭ ಆಗಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾರಲ್ ಸಪೋರ್ಟ್ ಕೂಡ ಇರುತ್ತೆ ಅನ್ನುವಂಥ ಡೀಟೇಲ್ಸ್ ಕೊಡ್ತಾ ಇದ್ದೀರಿ ತಾವು ಕೂಡ ಸೊ ಭದ್ರತೆ ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ ಮಧು ಅರುಣ್ ಹೇಳಿ ಕೇಳಿ ಬರ್ತಾ ಇರತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯವರು ಅದರಲ್ಲೂ ಕೂಡ ಒಂದು ಆರೋಪವನ್ನ ಒತ್ತು ಆರೋಪದ ವಿಚಾರಣೆಗಾಗಿ ಬರ್ತಾ ಇರತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಡೆವಲಪ್ಮೆಂಟ್ ರಾಜ್ಯ ರಾಜಕಾರಣದಲ್ಲೇ ನಾವು ಮೊದಲು ಅಂತ ಹೇಳ್ತಾ ಇದ್ವಿ ಇಂಥ ಡೆವಲಪ್ಮೆಂಟ್ ಅನ್ನ ಸಮರ್ಥವಾಗಿ ಅಧಿಕಾರಿಗಳು ನಿಭಾಯಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಆಗಮನ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಒಂದು ಕಡೆಗೆ ಸೇರ್ಕೊಳ್ತಾರೆ ಅದರ ಜೊತೆಗೆ ಅದನ್ನು ವಿರೋಧ ಮಾಡುವಂಥವರು ಕೂಡ ಪ್ರೊಟೆಸ್ಟನ್ನು ಮಾಡುವಂಥದ್ದು ಅಥವಾ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಇಂಥ ಕೆಲಸಗಳಾಗ್ಬೋದು ಇಂಥ ಡೆವಲಪ್ಮೆಂಟ್ಗಳು ಯಾವುದೂ ಕೂಡ ಆಗಬಾರ್ದು ಅವುಗಳಿಗೆ ಎಡೆ ಮಾಡಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸನ್ನದ್ಧವಾಗಿದ್ದಾರೆ ಲೋಕಾಯುಕ್ತ ಕಚೇರಿಯ ಸುತ್ತ ಏನಿದೆ ಅಲ್ಲಿ 3 ಸುತ್ತಿನ ಭದ್ರತೆ ಇರತಕ್ಕಂಥದ್ದನ್ನು ಗಮನಿಸ್ಬೋದು ಕಚೇರಿ ಒಳಭಾಗದಲ್ಲಿ ಒಂದಾದರೆ ಆ ಒಂದು ಪರಾಂಗಣ ಏನಿದೆ ಆ ಒಂದು ಕಾಂಪೌಂಡ್ ಏನಿದೆ ಕಾಂಪೌಂಡ್ ಒಳಗೆಯೂ ಕೂಡ ಒಂದು ಸುತ್ತಿನ ಭದ್ರತೆ ಇದೆ ಅದಾದ ನಂತರ ಲೋಕಾಯುಕ್ತ ಕಚೇರಿಯನ್ನು ಸಂಪರ್ಕ ಮಾಡುವಂಥ ರಸ್ತೆಗಳೇನಿವೆ ಆ ರಸ್ತೆಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ನಿಂದ ಮುಚ್ಚಿರ್ತಕ್ಕಂಥದ್ದನ್ನು ಈಗ ಸದ್ಯಕ್ಕೆ ಸುತ್ತಮುತ್ತ ಇರತಕ್ಕಂಥ ಶಾಲಾ ಕಾಲೇಜುಗಳೇನಿವೆ ಮಕ್ಕಳುಗಳಿಗೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಯಾವುದು ತೊಂದರೆ ಆಗಬಾರ್ದು ಅದನ್ನು ನೋಡ್ಕೊಳ್ತಿದ್ದಾರೆ ಆದರೆ ಈ ಒಂದು ಪೊಲೀಸರಿಗೆ ಮತ್ತು ಲೋಕಾಯುಕ್ತ ತನಿಖೆಗೆ ಯಾವುದೇ ರೀತಿಯಾದ ಅಡ್ಡಿ ಆಗಬಾರ್ದು ಯಾರು ಕೂಡ ಅಡ್ಡಿಪಡಿಸಬಾರ್ದು ಇಂತಹ ಒಂದು ನಿಟ್ಟಿನಲ್ಲಿ ಕೂಡ ಯಾರು ಒಳಪ್ರವೇಶ ಮಾಡದಂತೆ ಒಂದಷ್ಟು ಭದ್ರತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಸುಮಾರು ಇವತ್ತು ಪೊಲೀಸರು ಈ ಒಂದು ವಿಚಾರಣಾ ಸಂದರ್ಭಕ್ಕಾಗಿಯೇ ಕೂಡ ಸುಮಾರು 500ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡು ಭದ್ರತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಇದರ ಹೊರತಾಗಿಯೂ ಕೂಡ ಈ ಕಚೇರಿಯ ಸುಮಾರು 300 ಮೀಟರ್ ದೂರದಲ್ಲಿರ್ತಕ್ಕಂಥ ರಾಮಸ್ವಾಮಿ ವೃತ್ತ ಏನಿದೆ ಆ ವೃತ್ತದಲ್ಲಿ ಬಿಜೆಪಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಅಧಿಕಾರ ಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿ ಅಂದರೆ ಮುಖ್ಯಮಂತ್ರಿಯ ಕುರ್ಚಿಯಲ್ಲೇ ಇರತಕ್ಕಂಥ ಸಿದ್ದರಾಮಯ್ಯನವರು ಆ ಕುರ್ಚಿಯಲ್ಲಿ ಇಟ್ಕೊಂಡೇ ವಿಚಾರಣೆಯನ್ನು ಎದುರಿಸ್ತಾ ಇರತಕ್ಕಂಥದ್ದು ರಾಜ್ಯದ ಜನರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಅವರು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ವಿಚಾರಣೆ ಬೇಡ ಗೋ ಬ್ಯಾಕ್ ಸಿಎಂ ಅನ್ನುವಂಥ ಒಂದು ಪ್ರೊಟೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ
ಅದೇ ರೀತಿಯಾಗಿ ಈ ಕಚೇರಿಗೆ 100 ಮೀಟರ್ ನ ಅಂತರದಲ್ಲಿ ಇರತಕ್ಕಂತ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಕಾಂಗ್ರೆಸ್ ನ ಒಂದಷ್ಟು ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಜಮಾವಣೆಗೊಂಡು ಸಿದ್ದರಾಮಯ್ಯನವರಿಗೆ ಮಾರಲ್ ಸಪೋರ್ಟ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇಂತ ಎಲ್ಲಾ ಡೆವಲಪ್ಮೆಂಟ್ ಗಳು ಇರ ಕಾರಣಕ್ಕಾಗಿಯೇ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಕೇವಲ 500 ಪೊಲೀಸರು ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಇರಬಹುದು ಮತ್ತೆ ಸಿಆರ್ ತುಕಡಿಗಳು ಇರಬಹುದು ಅವೆಲ್ಲವನ್ನು ಕೂಡ ನಿಯೋಜನೆ ಮಾಡ್ಕೊಂಡು ಯಾವುದೇ ರೀತಿಯಾದಂತ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ಘಟನೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳತಾ ಇದ್ದಾರೆ ಅರುಣ್ ಥ್ಯಾಂಕ್ ಯು ಮಧು ಎಲ್ಲಾ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್